ಸ್ಥಾಪನೆಯಿಂದ ಇಂದು 64ನೇ ಕರ್ನಾಟಕ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಉಪನ್ಯಾಸಕರಾಗಿ ಡಾಕ್ಟರ್ ಶಿಶಲ್ ನಾಗರಾಳ್ ಅವರು ಉಪನ್ಯಾಸಕ ನೀಡಿದರು. ಈ ಸಂದರ್ಭದಲ್ಲಿ ಚಿಂಚೋಳಿಯ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಕೂಡ ಅವರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಚಿಂಚೋಳಿಯಲ್ಲಿ ಭಾರತ ಅನೇಕ ಜನರು ಕನ್ನಡ ಕಲಿಬೇಕು ಮತ್ತು ನಾಡು ನುಡಿ ಜಲ ನೆಲ ರಕ್ಷಣೆ ಮಾಡಬೇಕು ಎಲ್ಲರ ಕರ್ತವ್ಯ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಅಧ್ಯಕ್ಷರಾದ ರೇಣುಕ ಅಶೋಕ್ ಚವಾಣ್, ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಅನಿಲ್ ಕುಮಾರ್ ರಾಠೋಡ್ ಮತ್ತು ಪುರಸಭೆ ಅಧಿಕಾರಿಗಳಾದ ಅಭಯ್ ಕುಮಾರ್ ಮತ್ತು ಬಿಒ ಲಿಂಗಪ್ಪ ಸಿಂಪಿ ಮತ್ತು ತಹಸೀಲ್ದಾರ್ ಪಂಡಿತ್ ಬಿರಾದಾರ್, ಗ್ರೇಡ್ ಟು ತಹಸೀಲ್ದಾರ್ ಮಾಣಿಕ್ ದತ್ತರ್ಗಿ, ವೆಂಕಟೇಶ್ ದುರ್ಗಾಂವ್ ಮತ್ತು ಅನೇಕ ಕನ್ನಡ ಪರ ಸಂಘಟನಾ ಅಧ್ಯಕ್ಷರು ಮತ್ತು ರಾಜಕೀಯ ಮುಖಂಡರು ಮತ್ತು ಶಾಲೆ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಶಾಲೆ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ ಜನರ ಆಗಮನ ಸೆಳೆದರು. ಸುಸಂಸ್ಕೃತ ಚರಿತೆಯ ತಾಳ್ನಾಡು ಮನೋನ್ನತ ಕಲೆಗಳ ನೆಲೆದೀಡು ಬೆಳೆಸಬಹುದು ಈ ಹೆಸರ ಈ ಹೆಸರ ಈ ಕನ್ನಡ ಬಣ್ಣರು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಬರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಹಾಡಾಗಲಿ ಹೂಡಾಗಲಿ ಹಾಡಾಗಲಿ ಕಟ್ಟೋಕೆ ನಾನಿರ ಕೆಳವೋಕೆ ಮೂಲೆದಿರ ಹರಸಿದರು ಮುನಿಗಳು ಗಳಿಸಿದರು ಕವಿಗಳು ಭಕ್ತರಲ್ಲಿ ನೆಚ್ಚಿನ ಈ ಮೆಚ್ಚಿನ ಸಾಮ್ರಾಜ್ಯವ ಮಾಡಿದರು ಕವಿಗಳು ಕರಗಿದವು ಶಿಲೆಗಳು ತುಂಬಿದರು ಎದೆಯಲ್ಲಿ ಸಿರಿ ಕನ್ನಡ ಅಭಿಮಾನವ ಕನ್ನಡ ರೋಮಾಂಚನದಿ ಮಾಡಿಸು ಕೇಳಿಸು ಪ್ರೀತಿಸು ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ. ಇವತ್ತಿನ ದಿನ ಒಂದು ಹೆಮ್ಮೆ ಪಡುವ ದಿನ, ಯಾಕಂದ್ರೆ ನಾವು ಎಲ್ ಬೇಕಾದ್ರೂ ಹೋಗೋದು ನಮ್ಮ ಮೊದಲು ಕನ್ನಡಿಗ ಅಂತ ನಮ್ಮ ಭಾವನೆ ಇದೆ. ಅದು ಭಾವನೆ ನಮ್ಗೆಲ್ಲರ ಹತ್ರ ಇರಬೇಕು. ನಾವು ಕನ್ನಡವನ್ನು ಬಳಸಬೇಕು, ಬರೀ ಇದು ಭಾಷೆ ಅಷ್ಟೇ ಆಗ್ಬಾರ್ದು, ಕನ್ನಡ ಅಂದ್ರೆ ನಮ್ಮ ರಕ್ತ ಆಗ್ಬೇಕು. ಯಾಕಂದ್ರೆ ನಾವೆಲ್ಲ ಕನ್ನಡಿಗ, ಇಲ್ಲಿ ಜಾತಿ ಭೇದ ಭಾವ ಏನು ಬರಲ್ಲ. ಈ ಒಂದು ದಿನ ನಾವೆಲ್ಲರೂ ಕನ್ನಡಿಗ. ಅದಕ್ಕೆ ಈ ದಿನದಿಂದ ಕನ್ನಡ ರಾಜ್ಯೋತ್ಸವ ದಿನ ಬರಕ್ಕೆ ಕಾರಣ ಶ್ರೀ ಶೈಲ್ ನಾಗರಾಜ್ ಅವರು ಹೇಳಿದ್ದಾರೆ ಹೆಂಗೆಂಗ್ ಬಂತು. ಮುಂಚೆ ಇದು ಮೈಸೂರು ಅಂತ ಇತ್ತು, ನಿಜಾಮ್ ಕಾಲದಲ್ಲಿ ಮೈಸೂರು ಅಂತ ಇತ್ತು. ಅದಾದ್ಮೇಲೆ ಹೋರಾಟದಿಂದ ಎಲ್ಲ ಕರ್ನಾಟಕ ಅಂತ ಒಂದು ರಾಜ್ಯ ಆಗಿತ್ತು. ಅವಾಗಿಂದ ಇಲ್ಲಿವರೆಗೂ ಬಹಳಷ್ಟು ಕಡೆ ನಮ್ಮ ಹೆಸರು ಕರ್ನಾಟಕ ಹೆಸರು ಫೇಮಸ್ ಆಗಿದೆ. ಮುಖ್ಯವಾಗಿ ಈ ದಿನದಲ್ಲಿ ಮುಸ್ಲಿಂ ಆಗ್ಲಿ, ಕ್ರಿಶ್ಚಿಯನ್ಸ್ ಆಗ್ಲಿ, ಹಿಂದೂ ಆಗ್ಲಿ, ಈ ದಿನ ನಾವೆಲ್ಲ ಕನ್ನಡಿಗ ಇದೇ ಭಾವನೆಯಿಂದ ಉಳಿದಿರ ದಿನ ನಾವು ಜೊತೆಗೆ ಒಂದೇ ಭಾವನೆಯಿಂದ ನಾವು ಕನ್ನಡಿಗ ಅಂತ ಮುಂದೆ ನಡೀಬೇಕು. ಚಿಂಚೋಳಿಗಳು ಬಹಳಷ್ಟು ವೀರೇಂದ್ರ ಪಾಟೀಲ್ ಸರ್ ಅವ್ರದ್ದು ಬಹಳಷ್ಟು ಇತಿಹಾಸ ಇದೆ. ಇದೊಂದು ಹೆಮ್ಮೆ ಪಡೆಯೋ ವಿಷಯ. ಹಾಗೂ ಇವಾಗ ನಮ್ಮ ಮುದ್ದು ಮಕ್ಕಳು ಕನ್ನಡದಲ್ಲಿ ಔಟ್ ಆಫ್ ಔಟ್ 125 out of 125 ಕೊಡಿದ್ದಾರೆ. ಇದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು. ಇವಾಗ ಈ ಭಾಗದಲ್ಲಿ ಇತಿಹಾಸನೂ ಇದೆ ಮತ್ತೆ ಮಕ್ಕಳು ಇಂಟೆಲಿಜೆಂಟ್ ಬ್ರಿಲಿಯಂಟ್ ಮಕ್ಕಳಿದ್ದಾರೆ. ಇಂಥ ಒಳ್ಳೆ ಡ್ಯಾನ್ಸ್ ಒಳ್ಳೆ ಕಲೆ ಇದೆ, ಅದಕ್ಕೆ ನಾವೆಲ್ಲ ಪ್ರೋತ್ಸಾಹ ಕೊಡಬೇಕು. ಅದಕ್ಕೆ ಇದಕ್ಕಾಗಿ ನಾವೆಲ್ಲರೂ ಸೇರ್ಕೊಂಡು ಕೈ ಜೋಡಿಸ್ಬೇಕು. ಪಕ್ಷ ಎಲ್ಲ ಬಿಟ್ಟು ನಾವು ಕೈ ಜೋಡಿಸಿ ಈ ಭಾಗಕ್ಕೆ ಅಭಿವೃದ್ಧಿ ಕೆಲಸ ಮಾಡಕ್ಕೆ ಯೋಚನೆ ಮಾಡಬೇಕು. ಹಾಗೆ ಕನ್ನಡ ನಾಡಲ್ಲಿ ಕನ್ನಡ ಉಳಿಸ್ಬೇಕಿದ್ರೆ ನಾವೆಲ್ಲರೂ ಜೊತೆಗೆ ಕೆಲಸ ಮಾಡಬೇಕು.
ಸಾಮಾನ್ಯವಾಗಿ ದೇಶ ಮತ್ತು ರಾಜ್ಯ ಅಂತ ಕರಿತೀವಿ, ಹಾಗೆ ಕರ್ನಾಟಕವು ಒಂದು, ಅದರ ಆಡಳಿತ ಮತ್ತು ಜನಭಾಷೆ ಕನ್ನಡ. ಕನ್ನಡಕ್ಕೆ 2000 ವರ್ಷಗಳಿಗೂ ಮಿಗಿಲಾದ ಪ್ರಾಚೀನ ಇತಿಹಾಸ ಇರುವುದು ಅನೇಕ ಪುರಾವೆಗಳಿಂದ ನಮಗೆ ಇವತ್ತು ಮನನವಾಗ್ತಾ ಇದೆ. ಯಾವಾಗ ನಮಗೆ ಒಂದು ದೇಶದ ಕಲ್ಪನೆ ಬರಲಿಕ್ಕೆ ಪ್ರಾರಂಭ ಆಯಿತು ಅನ್ನೋದನ್ನು ನಾವು ಸ್ವಲ್ಪ ಯೋಚಿಸಿ ನೋಡಿದಾಗ 9ನೇ ಶತಮಾನದಲ್ಲಿ ಕನ್ನಡದ ಬಗ್ಗೆ ಮತ್ತು ಈ ದೇಶದ ಭೌಗೋಳಿಕ ವ್ಯಾಪ್ತಿಯ ಬಗ್ಗೆ ಕನ್ನಡದ ಒಬ್ಬ ಮಹತ್ವದ ಕವಿ ತನ್ನ ಗ್ರಂಥದಲ್ಲಿ ಕವಿರಾಜ ಮಾರ್ಗದಲ್ಲಿ ಅದರ ಕುರಿತು ಉಲ್ಲೇಖ ಮಾಡ್ತಾನೆ. ಕಾವೇರಿಯಿಂದ ಆ ಗೋದಾವರಿ ವರನಿರ್ಪದ ನಾಡು ಕನ್ನಡದೋಡ್, ಅಂದ್ರೆ ಒಂದು ನದಿಗಳಾಗಿ ಗುರುತಿಸಿದ್ರು ಅನ್ನುವಂತ ಒಂದು ಪ್ರಾಚೀನ ಕಲ್ಪನೆ ಇದೆ. ಇವತ್ತಿಗೂ ನದಿಗಳು ನಮಗೆ ರಾಜ್ಯದ ಮತ್ತು ಜಿಲ್ಲೆಗಳ ತಾಲೂಕುಗಳ ಗಡಿಗಳಾಗಿವೆ. ಈ ಕಲ್ಪನೆ ನಮಗೆ 1000 ವರ್ಷಗಳಿಂದ ನಮ್ಮ ಹಿರಿಯರು ಕೊಟ್ಟದ್ದು. ಬಹಳ ವಿಶೇಷ ಅಂತ ಅಂದ್ರೆ ಕನ್ನಡ ಸಾಹಿತ್ಯಕ್ಕೆ ಒಂದು ಹೆದ್ದಾರಿಯನ್ನ, ದೊಡ್ಡ ಬಾಗಿಲನ್ನ, ದ್ವಾರವನ್ನ ತೆರೆದಿರ್ತಕ್ಕಂತ ಕವಿರಾಜ ಮಾರ್ಗ ಅದು ರಚನೆಯಾಗಿದ್ದು ನಮ್ಮ ಜಿಲ್ಲೆಯ ಇಂದಿನ ಮಾನ್ಯಕ್ಕೆ ಹಿಂದಿನ ವರ್ಷ ನೃಪತುಂಗನ ಆಸ್ಥಾನದಲ್ಲಿದ್ದಂತ ಶ್ರೀ ವಿಜಯ ಎನ್ನುವ ಕವಿ ಕವಿರಾಜ ಮಾರ್ಗವನ್ನು ರಚನೆ ಮಾಡ್ತಾನೆ. ಬರೀ ಆ ಕವಿರಾಜ ಮಾರ್ಗದಲ್ಲಿ ಕನ್ನಡ ಪ್ರದೇಶ, ಕನ್ನಡದ ಜನ, ಕನ್ನಡದ ಮನಸ್ಸುಗಳು, ಕನ್ನಡದ ಆಡಳಿತವನ್ನು ಕುರಿತು ಸಮಗ್ರವಾದಂತಹ ವಿವರಣೆಯನ್ನು ಕೊಟ್ಟಂತ ನೋಡ್ತಾ ಇದ್ದೀವಿ.